हाय फ्रेंड्स वेलकम नान डिफरेंट टॉपिक जो मुंदे बंदी इनफॉर्मेटिव वीडियो सो निम्गे टाइटल नोड़ता गोत्तागिरुत्ते यावदर बग्गे इवत्तु माताड्ता इदीनि अंत हेळि सो नीवु पेरेंट्स नोड़ता इरबहुदु ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಮಕ್ಕಳು ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದ್ರೂ ಒಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಓದ್ತಾ ಇರೋರು ಇರ್ಬೋದು ಸೊ ಇವತ್ತು ಅವ್ರಿಗೆಲ್ಲ ಒಂದು ಯೂಸ್ ಆಗುವಂತ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಹಾಗೆ ಒಂದ್ ಸ್ವಲ್ಪ ಸಜೆಷನ್ ನಾನು ಕೊಡ್ತಾ ಇದ್ದೀನಿ ನೀವು ಈ ಒಂದು ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಸೊ ಅವ್ರಿಗೂ ಗೊತ್ತಾಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲ ಅಂತಂದ್ರೆ ನೀವೇ ಕೇಳ್ಬಿಟ್ಟಾದ್ರು ಅವ್ರಿಗೆ ಹೇಳಿ ಸೊ ತುಂಬಾ ಜನಕ್ಕೆ ಈ ಒಂದು ವಿಡಿಯೋದಿಂದ ಕೆಲವು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ನಾನು ಕೊಡ್ತಾ ಇರುವಂತ ಸಜೆಷನ್ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಲೇಟ್ ಮಾಡೋದು ಬೇಡ ನಮ್ಮ ಟಾಪಿಕ್ ಒಳಗಡೆ ಹೋಗೋಣ ನನ್ನ ಟಾಪಿಕ್ ನ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಸೊ ತುಂಬಾ ಜನಕ್ಕೆ ಇದರಿಂದ ಯೂಸ್ಫುಲ್ ಆಗುತ್ತೆ ನೀವೆಲ್ಲ ಅನ್ಕೊಳ್ಬಹುದು ಯಾಕೆ ಇಂಜಿನಿಯರಿಂಗ್ ನೇ ನಾನು ಆರಿಸ್ಕೊಂಡಿದ್ದೀನಿ ಅದಕ್ಕೆ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಾನು ಒಬ್ಳು ಇಂಜಿನಿಯರ್ ವಿದ್ಯಾರ್ಥಿನಿ ಆಗಿದ್ದಳು ಸೊ ಅದಕ್ಕೆ ನಾನು ಅವರಿಗೆ ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಷ್ಟು ನಾನು ನಿಮಗೆ ಸಜೆಷನ್ ಕೊಡ್ಬಹುದು ನೀವೆಲ್ಲ ಕೇಳ್ತಾ ಇದ್ರೆ ನೀವು ಏನು ಓದಿದ್ದೀರಾ ಯಾವ ಬ್ರಾಂಚ್ ಓದಿದ್ದೀರಾ ಅಂತ ಹೇಳಿ ನಾನು ಓದಿರೋದು ಬಿಇ ಇನ್ ಐಎಸ್ಸಿ ಸೊ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಅಥವಾ ಮಾಡ್ತಾ ಇರೋರಿಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗಾಗಿರೋ ಒಂದು ಅನುಭವದಲ್ಲಿ ನಾನು ನಿಮಗೆ ಇವತ್ತು ಸಜೆಷನ್ ಕೊಡಬಲ್ಲೆ ಇವಾಗ ಎಲ್ಲರಿಗೂ ಗೊತ್ತೇ ಇದೆ ನ್ಯೂಸ್ ಗಳು ಕೂಡ ಬರ್ತಾ ಇದಾವೆ ಇನ್ನ ಜಾಬ್ಸ್ ರಿಸೆಷನ್ ಟೈಮ್ ಬರುತ್ತೆ ಮುಂದೆ ಇನ್ನ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ಇವಾಗ ಎಲ್ಲರೂ ಟಿವಿಯಲ್ಲೂ ಮಾತಾಡ್ತಾ ಇದ್ದಾರೆ ಪೇಪರ್ಸ್ ಎಲ್ಲ ಈಗ ಒಟ್ಟಾರೆಯಾಗಿ ಇವಾಗ ಎಲ್ಲ ಕಡೆ ಹರಿದಾಡ್ತಾ ಇರೋ ಸುದ್ದಿ ಬಂದ್ಬಿಟ್ಟು ಇದೆ ಸೊ ನಾನು ಮುಂದೆ ಇನ್ನ ಏನಾಗ್ಬೋದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಎರಡ್ ತರದ ಸಾಫ್ಟ್ವೇರ್ ಕಂಪನೀಸ್ ಬರ್ತವೆ ಒಂದು ಪ್ರಾಡಕ್ಟ್ ಬೇಸ್ಡ್ ಒಂದು ಸರ್ವಿಸ್ ಬೇಸ್ಡ್ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಹೆಚ್ಚಿನದಾಗಿ 90% ಆಫ್ ಕಂಪನೀಸ್ ಇರೋದು ಬಂದು ಸರ್ವಿಸ್ ಬೇಸ್ಡ್ ಇವಾಗ ಪೇರೆಂಟ್ಸ್ ಅರತು ನೋಡ್ತಾ ಇದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಬೇಸ್ಡ್ ಅಂದ್ರೆ ಏನು ಸರ್ವಿಸ್ ಬೇಸ್ಡ್ ಅಂದ್ರೆ ಏನು ಏನ್ ಹೇಳ್ತಾ ಇದೀರಿ ಅಂತ ನಿಮ್ಗೆಲ್ಲ ಕ್ವಶನ್ ಬರುತ್ತೆ ಸೊ ನಾನು ಫಸ್ಟ್ ಪ್ರಾಡಕ್ಟ್ ಬೇಸ್ಡ್ ಅಂದ್ರೆ ಏನು ಸರ್ವಿಸ್ ಬೇಸ್ಡ್ ಅಂದ್ರೆ ಏನು ಅಂತ ಹೇಳ್ತೀನಿ ಪ್ರಾಡಕ್ಟ್ ಬೇಸ್ಡ್ ಅಂತಂದ್ರೆ ನಮ್ದೇ ಆದಂತ ಒಂದು ಓನ್ ಪ್ರಾಡಕ್ಟ್ ನ ಮಾಡ್ಕೊಂಡು ಅದರ ಕಂಪನಿ ನಡೆಸೋದು ಸರ್ವಿಸ್ ಬೇಸ್ಡ್ ಅಂತಂದ್ರೆ ಬೇರೆಯವ್ರಿಗೆ ಬೇರೆಯವರ ಪ್ರಾಡಕ್ಟ್ ಅಥವಾ ಬೇರೆಯವರ ಒಂದು ಪ್ರಾಜೆಕ್ಟ್ಗೆ ನಾವು ವರ್ಕ್ ಮಾಡುವಂತದ್ದು ಸೊ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇವಾಗ ಏನು ನಾವು TCS ದೊಡ್ಡ ದೊಡ್ಡ MNCs ಎಲ್ಲ ಏನ್ ತಗೊಳ್ತೀವಿ ನೋಡಿ ಇನ್ಫೋಸಿಸ್ ವಿಪ್ರೋ ಎಲ್ಲವೂ ಬಂದ್ಬಿಟ್ಟು ಸರ್ವಿಸ್ ಬೇಸ್ಡ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿಯಾಗಿ ವರ್ಕ್ ಮಾಡುವಂತದ್ದು ಬಂದ್ಬಿಟ್ಟು USಗೆ UKಗೆ ಇಟಲಿಗೆ ಅಂತ ದೇಶಕ್ಕೆ ಇಲ್ಲಿಯ ಒಂದು ಇಲ್ಲಿಂದ ಒಂದು ಕೆಲಸ ಮಾಡ್ತಾರೆ ಸೊ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇರೋದು ಬಹಳಷ್ಟು ಬಂದ್ಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನೀಸೇ ಸೊ ಇವಾಗ ನಾವು 2008 ಇವಾಗ ಕೇಳಿರ್ಬೋದು ಎಲ್ಲರೂ 2008 ಆಗಿರೋ ತರ ಇವಾಗೂ ಆಗುತ್ತೆ ರಿಸೆಷನ್ ಆಗುತ್ತೆ ಅವಾಗ ರಿಸೆಷನ್ ಇತ್ತು ಅಂತ ಎಲ್ಲ ಕೇಳಿರ್ಬೋದು ಸೊ ಆ ಒಂದು ಟೈಮಲ್ಲಿ ನಾನು ಕೂಡ ಇನ್ನ ಸ್ಕೂಲ್ ಅಲ್ಲಿ ಇದ್ದೆ ಸೊ ಅವಾಗ ನಾನು ನ್ಯೂಸ್ ಪೇಪರ್ ಅವಾಗೆಲ್ಲ ಮನೇಲಿ ಮಾತಾಡ್ತಾ ಇರೋದನ್ನ ನಾನು ಹೆಚ್ಚಾಗಿ ಕೇಳ್ತಾ ಇದ್ದೆ ಏ ಕೆಲಸ ಹೋಗ್ಬಿಟ್ಟಿದೆ ITಯಲ್ಲಿ ಇರೋ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ಇರೋರು ಎಲ್ಲರೂ ಮನೆಗೆ ಬರ್ತಾ ಇದಾರೆ ಅಂತೆಲ್ಲ ಕೇಳ್ತಾ ಇದ್ದೆ ಸೊ ಫಸ್ಟ್ 2008 ಅಲ್ಲಿ ಏನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣ 2008 US ನ ರಿಯಲ್ ಎಸ್ಟೇಟ್ ಉದ್ಯಮ ಬಿದ್ದಿತ್ತು ಸೊ ಅದರಿಂದ ಬ್ಯಾಂಕ್ ಕರಪ್ಟ್ ಗಳಾದ್ವು ಮತ್ತೆ ಅಲ್ಲಿ ಅಲ್ಲಿ ಒಂದು ಬರೇ ಜಸ್ಟ್ ರಿಯಲ್ ಎಸ್ಟೇಟ್ ಬಿದ್ದಿರೋದ್ರಿಂದ ಅದು ಗ್ಲೋಬಲಿ ಇಂಪ್ಯಾಕ್ಟ್ ಆಯ್ತು ಸೊ ಅವಾಗ ಗ್ಲೋಬಲಿ ರಿಸೆಷನ್ ಟೈಮ್ ಕೂಡ ಸ್ಟಾರ್ಟ್ ಆಯ್ತು ಇಂಡಿಯಾದಲ್ಲಿ ಆಗಿನ ಒಂದು 2008 ಅಲ್ಲಿ ಏನ್ ಪಾಸ್ಡ್ಔಟ್ ಆಗಿರೋರು ಇರ್ತಾರೆ ನೋಡಿ ಅವ್ರಿಗೆಲ್ಲ ಜಾಬ್ ಸಿಗೋದು ಕಷ್ಟ ಆಯ್ತು ಹಾಗೆ ಬೆಂಚ್ ಅಲ್ಲಿ ಯಾರಿರ್ತಾರೆ ನೋಡಿ ಅವರು ಕೆಲಸನ ಕಳ್ಕೊಂಡ್ರು ಸೊ ಈ ತರ ಎಲ್ಲ ಒಂದು 2008 ಆಗಿತ್ತು ಈಗ ಬರೋಣ ಈಗಿನ ಸಿಚುವೇಶನ್ ಅವಾಗಿನ ಸಿಚುವೇಶನ್ ಕಿನ್ನ ವರ್ಸ್ಟ್ ಆಗಿದೆ ಅವಾಗ ಏನು ಗ್ಲೋಬಲಿ ಅಂದ್ರೆ ಅವಾಗ ಅವರ ಒಂದು ಎಕನಾಮಿಕ್ US ಎಕನಾಮಿಕ್ಗೆ ಏನ್ ಎಫೆಕ್ಟ್ ಆಗಿತ್ತು ನೋಡಿ ಅದಕ್ಕಿಂತ ಹೆಚ್ಚು ಇವಾಗ ಒಂದು ಡಬಲ್ ಥ್ರೈಸ್ ಅಂತ ಏನಂತೀವಿ ನೋಡಿ ಅದಕ್ಕಿಂತ ಒಂದು ಹೆಚ್ಚು ಹೆಚ್ಚಾಗಿ ಇಂಪ್ಯಾಕ್ಟ್ ಆಗಿದೆ ಈ ಒಂದು ಟೈಮ್ ಅಲ್ಲಿ ಇವಾಗ ಫುಲ್ ಕರೋನಾದಿಂದಾನೇ ತುಂಬಿಕೊಂಡ್ಬಿಟ್ಟಿದೆ US ಈಗ ಆಗಲೇ US ಅಲ್ಲಿ ಏನಾಗಿದೆ ಅಂತಂದ್ರೆ 30% ಕೆಲಸನ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಇನ್ನ ಹೆಚ್ಚೆಚ್ಚಾಗಿ ಕೆಲಸ ಹೋಗುವಂತ ಪರಿಸ್ಥಿತಿ ಅಲ್ಲಿದೆ ಈಗ ನೆಕ್ಸ್ಟ್ ಇನ್ನ ಏನಾಗುತ್ತೆ ಅಂತಂದ್ರೆ US ಅಲ್ಲಿ ಈಗ ನವೆಂಬರ್ ಅಲ್ಲಿ US ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುತ್ತೆ ಸೊ ಅವಾಗ ಅವ್ರು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಅವರ ದೇಶದಲ್ಲಿ ಇರೋರ್ನೇ ಅವರು ಸೆಕ್ಯೂರ್ಡ್ ಅಂದ್ರೆ ಅವರ ಕೆಲಸನ ಅವರು ಕಾಪಾಡ್ಕೊಳ್ಬೇಕು ಈಗ ನಮ್ಮ ದೇಶದಲ್ಲಿ ಅಷ್ಟೇ ಇವಾಗ ನಮ್ಮ ಕರ್ನಾಟಕಕ್ಕೆ ಬರೋಣ ಈಗ ಬ್ಯಾಂಕ್ ಗಳಲ್ಲೆಲ್ಲ ಬೇರೆ ಸ್ಟೇಟ್ ಅವರು ಬಂದು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನಾವ್ ಯಾವ ತರ ಸ್ಟ್ರೈಕ್ ಎಲ್ಲ ಮಾಡಿದ್ವಿ ನೋಡಿ ಅದೇ ರೀತಿಯಾಗಿ ಕೂಡ ಈಗ ಅಲ್ಲಿ ಕೂಡ ಅದು ಅಪ್ಲೈ ಆಗುತ್ತೆ ಫಸ್ಟ್ ಅವರ ಕಂಟ್ರಿ ಅಲ್ಲಿ ಇರೋರ್ನ ಅವ್ರು ಸೇಫ್ ಮಾಡ್ಕೊಂತಾರೆ ಬೇರೆಯವ್ರ ಕೆಲಸ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಅವಾಗ ಫಸ್ಟ್ ಅವ್ರ ಸೆಕ್ಯೂರಿಟಿ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅವಾಗ ಹೆಚ್ಚಿನದಾಗಿ ಕೆಲಸನ ಕಳ್ಕೊಳ್ತಾರೆ ಸೊ US ಒಂದು ದೇಶಕ್ಕೆ ಏನಾದ್ರೂ ಎಕನಾಮಿಕಲಿ ಬಿತ್ತು ಅಂತಂದ್ರೆ ಅದು
ಎಲ್ಲ ಕಂಟ್ರೀಸ್ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಎಕನಾಮಿಕಲಿ ಆಗಿರ್ಬೋದು, ಐಟಿ ಸೆಕ್ಟರ್ ಆಗಿರ್ಬೋದು, ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ನಾವು ಮೇಜರ್ ಆಗಿ ಈಗ ಐಟಿ ಸೆಕ್ಟರ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಐಟಿ ಸೆಕ್ಟರ್ ಕೂಡ ಇದರಿಂದ ಹೆಚ್ಚಿನ ಹೊಡೆತ 2008 ರಲ್ಲಿನೂ ಬಿತ್ತು, ಹಾಗೆ ಈಗೂ ಕೂಡ ಬೀಳುತ್ತೆ. ಈಗಾಗಲೇ ಗೊತ್ತಾಯ್ತು ನಮಗೆ ಮುಂದೆ ಏನೇನು ಆಗ್ಬೋದು ಅಂತ ಹೇಳಿ. ರಿಸಿಷನ್ ಬರುತ್ತೆ, ನಾವು ಇದಕ್ಕೆಲ್ಲಾನು ಫಸ್ಟ್ ಪ್ರಿಪೇರ್ ಆಗಿರ್ಬೇಕು. ಏನೇ ಬಂದ್ರೂ ನಾವು ಅದರಲ್ಲಿ ಒಂದು ಸ್ಪೆಷಲ್ ಸ್ಕಿಲ್ ಅಥವಾ ಏನಾದ್ರೂ ಒಂದು ನಾವು ಸ್ಪೆಷಲ್ ಆಗಿದ್ರೆ ನಾವು ಖಂಡಿತವಾಗ್ಲೂ ಒಂದು ಒಳ್ಳೆ ಕಂಪನಿಲಿ ನಾವು ಕೆಲಸ ಮಾಡಬಹುದು. ಸೊ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ, ಈ ಇಯರ್ ಮತ್ತೆ ಅಥವಾ ನೆಕ್ಸ್ಟ್ ಇಯರ್ ಪಾಸ್ ಔಟ್ ಆಗಿ ಬರೋಂತವ್ರಿಗೆ ಮಾಸ್ ರೆಕ್ರೂಟ್ಮೆಂಟ್ ಕಂಪನೀಸ್ ಬಂದು ಏನ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ನಿಮ್ಮನ್ನ ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇತ್ತು ನೋಡಿ, ಅಂತವು ಈ 2 ವರ್ಷ ಬರೋದು ಸ್ವಲ್ಪ ಕಷ್ಟನೇ ಅಂತಾನೆ ಅನ್ಬೋದು. ಸೊ ಅದಕ್ಕೆ ನೀವೇನ್ ಮಾಡ್ಬೋದು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಆಗಿ ಇವಾಗ ಇನ್ನ ನಿಮ್ಗೆ ಟೈಮ್ ಸಿಕ್ತು, ಲಾಕ್ಡೌನ್ ಎಲ್ಲಾನು ಇದೆ. ಸೊ ನೀವೀಗ ಮನೇಲಿ ಕುತ್ಕೊಂಡು ಏನ್ ಮಾಡ್ಬೋದು, ಹಾಗೆ ಇವಾಗ ಲಾಸ್ಟ್ ಇಯರ್ ಮುಗಿಸಿ ಇನ್ನ ಕೋರ್ಸ್ ಎಲ್ಲ ಮುಗಿಸ್ಕೊಂಡಿರ್ತೀರ, ನೀವು ಇನ್ನ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಆಗ್ತಾ ಇರ್ತೀರಾ, ಈಗ ಇಂಟರ್ವ್ಯೂ ಶೆಡ್ಯೂಲ್ ಆಗೋದು ಎಲ್ಲವೂ ಕಡಿಮೆ ಆಗುತ್ತೆ. ಸೊ ಇವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ, ನಿಮ್ಮ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು. ನಾನು ಎಲ್ಲರಿಗೂ ಹೇಳ್ತೀನಿ, ಇದರಿಂದ ಕೋರ್ಸ್ ಮಾಡಿ ಮುಗಿಸಿ ಹುಡುಕ್ತಾ ಇರೋರಿಗೂ ಯೂಸ್ ಆಗುತ್ತೆ, ಹಾಗೆ ಇವಾಗ ಪಾಸ್ ಔಟ್ ಆಗಿ ಬರೋರಿಗೆ ಕೂಡ ಯೂಸ್ ಆಗುತ್ತೆ. ಈಗ ಪಾಸ್ ಔಟ್ ಆಗಿ ಬರ್ತಾ ಇರೋರು ಏನಂತಂದ್ರೆ, ನಾವು ಜಸ್ಟ್ ಪಾಸ್ ಆಗ್ಬೇಕು ಅಂತ ಹೇಳಿ ಒಂದ್ ಸೆಮ್ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಮುಗಿಸಿರ್ತೀವಿ, ಓವರ್ ನೈಟ್ ಹೋಗ್ಬಿಟ್ಟು ಎಕ್ಸಾಮ್ ಹೋಗಿ ಬಂದು ಅಲ್ಲಿ ಅಲ್ಲೇ ಮರ್ತು ಹೋಗಿ ಬರ್ತಾ ಇರ್ತೀವಿ. ಸೊ ಅಂತವ್ರಿಗೆ ನನ್ನ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಬರೀತಾ ಇರೋರು ಇರ್ತಾರೆ, ಅವರು ಮೋಸ್ಟ್ಲಿ ನಮ್ಮ ಮಾತೇನ್ ಕೇಳೋದು ಬೇಡ, ಅವ್ರ ಒಂದು ಬೆಟರ್ ಲೆವೆಲ್ ಪೊಸಿಷನ್ ಅಲ್ಲಿ ಇರ್ತಾರೆ. ಸೊ ನನ್ನಂತವ್ರಿಗೆ ನಾನು ಹೇಳ್ತೀನಿ, ನಾನು ಕೂಡ ಇದೇ ರೀತಿಯಾಗಿ ಜಸ್ಟ್ ಎಕ್ಸಾಮ್ ಇದೆ, ಈ ಇಯರ್ ಪಾಸ್ ಆಗ್ಬೇಕು, ಈ ಸೆಮ್ ಮುಗಿಸ್ಬೇಕು, ಅಷ್ಟಕ್ಕೆ ಪ್ರಿಪೇರ್ ಆಗ್ತಾ ಇದೆ ಹೊತ್ತು. ಅದರಿಂದ ನಾವು ಸಬ್ಜೆಕ್ಟ್ ನಾಲೆಜ್ ನ ಗೇನ್ ಮಾಡ್ಕೊಳ್ಬೇಕು, ಆ ಕಾನ್ಸೆಪ್ಟ್ ನ ತಿಳ್ಕೊಳ್ಬೇಕು ಅಂತೇಳಿ ಯಾವತ್ತೂ ಓದಿದ್ದಿಲ್ಲ. ಪಾಸ್ ಆಗ್ಬೇಕು ಬರಿಬೇಕು ಅಷ್ಟೇ ಇರ್ತೀವಿ ನಾವು. ನಮ್ಮಂತವ್ರಿಗೆ ಇವಾಗ ಒಳ್ಳೆ ಟೈಮು, ಇವಾಗ ನಾವಿದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು. ಇಷ್ಟು ದಿವಸ ಏನ್ ಮಾಡಿಲ್ಲ ಹೋಯ್ತು ಬಿಟ್ಬಿಡೋಣ, ಈಗ ನಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ಇವತ್ತಿನ ದಿನದಲ್ಲಿ ಬೇರೆ 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 ಕೋರ್ಸ್ ಬೇರೆ ಬೇರೆ ಬ್ರಾಂಚ್ ಮಾಡ್ತಾ ಇರೋರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಹೊರಗಡೆ ಬಂದು ಅವರ ಬ್ರಾಂಚ್ ಅಲ್ಲಿ ಅವ್ರ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ, ಅವರೆಲ್ಲರೂ ಬರೋದು ಬಂದು ಈ ಒಂದು ಸಾಫ್ಟ್ವೇರ್ ಫೀಲ್ಡ್ ಗೆ ಬರ್ತಾರೆ. ಮೆಕ್ಯಾನಿಕಲ್ ಆಗಿರ್ಬೋದು, ಇದು ಇಸಿ ಆಗಿರ್ಬೋದು ಅಥವಾ ಟ್ರಿಪ್ಲಿ ಆಗಿರ್ಬೋದು, ಅವರೆಲ್ಲ ಅವರ ಒಂದು ಬ್ರಾಂಚ್ ಅಲ್ಲಿ ಜಾಬ್ ಸಿಕ್ಕಿಲ್ಲ ಅಂತಂತಂದ್ರೆ ಎಲ್ಲರೂ ಬರೋದು ಇದಕ್ಕೇನೆ. ಸೊ ನಾವು ಇದರಲ್ಲೇ ಇರೋರೇ ಇವಾಗ ಹೆಚ್ಚಾಗಿ ಪರ್ಫೆಕ್ಟ್ ಆಗ್ಬೇಕು. ಏನಕ್ಕ ಏನ್ ಪರ್ಫೆಕ್ಟ್ ಆಗ್ಬೇಕು ಅಂತ ಎಲ್ಲ ನೀವು ಕೇಳ್ಬೋದು ನನ್ನನ್ನ. ನಾವೆಲ್ಲ ಏನ್ ಓದ್ಕೊಂಡು ಬಂದಿರ್ತೀವಿ ನೋಡಿ, ನಮ್ಗೆಲ್ಲ ಇವಾಗ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ, HTML ಆಗಿರ್ಬೋದು ಅಥವಾ CS ಡಾಟಾ ಸ್ಟ್ರಕ್ಚರ್ ಡಾಟಾ ಬೇಸ್ ಏನೇನೋ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ನಾವು ಪರ್ಫೆಕ್ಟ್ ಆಗ್ಬೇಕು. ಈಗ ಇಂಜಿನಿಯರಿಂಗ್ ಮುಗಿಸಿ ನಾವು ಪ್ಲೇಸ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ, ನಾವು ಹೊರಗಡೆ ಬಂದು ಮಾಡುವಂತದ್ದು ಕೋರ್ಸ್. ಕೋರ್ಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಹೇಳಿ, ನಮ್ಗೆ ನಾವ್ ಇವಾಗ ಇಲ್ಲಿ ಏನ್ ಕಲ್ತ್ಕೊಂಡಿರ್ತೀವಿ ನೋಡಿ, ಅದನ್ನೇ ಅವರು ಅಲ್ಲಿ ಹೇಳ್ಕೊಡೋದು. ಆದ್ರೆ ನಾವ್ ಇಲ್ಲಿ ಕಲ್ತ್ಕೊಂಡಿರೋದಿಲ್ಲ ಒಂದು ಜಾಬ್ ಪಾಯಿಂಟ್ ಆಫ್ ವ್ಯೂ ಅಥವಾ ನಾವ್ ಒಂದು ಅರ್ಥ ಮಾಡ್ಕೊಳ್ಬೇಕು ಕಾನ್ಸೆಪ್ಟ್ ನ ಅಂತ ಹೇಳಿ ಕಲ್ತ್ಕೊಂಡಿರೋದಿಲ್ಲ, ಇಲ್ಲಿ ಅವರಲ್ಲಿ ಅದನ್ನೇ ಹೇಳ್ಕೊಡ್ತಾರೆ. ಸೊ ನಾವ್ ಇಲ್ಲೇ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಾವು ಮತ್ತೆ ಇನ್ನೊಂದ್ಸತಿ ಕೋರ್ಸ್ ಮಾಡ್ಬೇಕಾಗಿರೋದಿಲ್ಲ, ಡೈರೆಕ್ಟ್ ಆಗಿ ನಾವು ಜಾಬ್ಗೆ ಹೋಗ್ಬೋದು. ಸೊ ಅಂತವ್ರು ಇವಾಗ ನಮ್ಮ ಒಂದು ಟೆಕ್ನಿಕಲ್ ಸ್ಕಿಲ್ ನ ನಾವು ಕಲ್ತ್ಕೊಳ್ಬೇಕು. ನಾವು ಇವಾಗ ಏನ್ ಓದ್ಕೊಂಡಿದೀವಿ ನೋಡಿ, ಅದನ್ನೇ ಕಲ್ತ್ಕೊಳ್ಬೇಕು. ಅದರಲ್ಲಿ ಮೇನ್ ಬಂದು ನಾನು ISSCS ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಸಿ ಏನಿದೆ ನೋಡಿ, ಅದು ನಮ್ಗೆ ತುಂಬಾ ಫಂಡಮೆಂಟಲ್. ಈಗ ನಾವು ಮನೆಗೆ ಬುನಾದಿ ಚೆನ್ನಾಗಿ ಹಾಕಿದ್ರೆ ತಾನೆ ನಾವು ಮನೇನ ಕಟ್ಟಕ್ ಸಾಧ್ಯ. ಅದೇ ರೀತಿಯಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಸಿಇ ಹಾಗೆ ಊಪ್ಸ್ ಕಾನ್ಸೆಪ್ಟ್. ನೀವು ಎಲ್ಲೇ ಹೋಗಿ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗ್ಲಿ, ಫ್ರೆಶರ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗ್ಲಿ, ನಿಮ್ಮನ್ನ ಕೇಳಕ್ ಬಂದು ಊಪ್ಸ್ ಕಾನ್ಸೆಪ್ಟ್. ನೀವು ಊಪ್ಸ್ ಕಾನ್ಸೆಪ್ಟ್ ನ ಅರ್ಧ ಕುಡ್ದಿರ್ಬೇಕು ಅಂತಂದ್ರೆ ನೀವು ಇಂಟರ್ವ್ಯೂನ ಕ್ರ್ಯಾಕ್ ಮಾಡಕ್ಕೆ ಸಾಧ್ಯ. ಅದ ನೀವು ಕಂಠಪಾಠ ಹಾಕೊಂಡು ಹೋಗಿ ಹೇಳ್ತೀನಿ ಇಂಟರ್ವ್ಯೂ ಅಲ್ಲಿ ಅಂತಂದ್ರೆ ಸಾಧ್ಯನೇ ಇಲ್ಲ. ನೀವಾಗಿ ನೀವು ಕ್ವಶನ್ ಮಾಡ್ಕೊಳ್ಬೇಕು, ಇದು ಯಾಕೆ ಬಂತು, ಇಲ್ಲಿಂದ ಏನಾಗುತ್ತೆ, ಇದು ಏನ್ ಈ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಅನ್ಕೊಂಡಾಗ ಮಾತ್ರನೇ ನಿಮ್ಗೆ ಅದು ನಿಮಗ್ ನೀವೇ ಕ್ವಶನ್ ಹಾಕೊಂಡು ನೀವು ಆನ್ಸರ್ ಮಾಡ್ಕೊಳ್ಬೇಕು, ಆನ್ಸರ್ ನ ಹುಡುಕಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಿ ಯಾರು ನಿಮ್ ಗುರುಗಳಿರೋದಿಲ್ಲ, ಯಾರು ಇರೋದಿಲ್ಲ, ನಮಗ್ ನಾವೇ ಕಲ್ತ್ಕೊಳ್ಬೇಕು, ನಮಗ್ ನಾವೇ ಹುಡ್ಕೊಳ್ಬೇಕು ಇನ್ಮೇಲೆ. ಯಾಕೆಂದ್ರೆ ಒಂದ್ಸರಿ ಓದ್ ಮುಗಿಸ್ಕೊಂಡ್ ಬಂದ್ಮೇಲೆ ಮುಗೀತು, ನಮ್ ಜೀವನ ನಾವೇ ಲೀಡ್ ಮಾಡ್ಬೇಕು. ಸೊ ನಾವೇ ಕ್ವಶನ್ ಹಾಕೊಂಡು ನಾವೇ ಆನ್ಸರ್ ನ ಹುಡ್ಕೊಂತ ಹೋಗ್ಬೇಕು. ಸೊ ನಾವು ಮನೆ ಕಟ್ಟಕ್ಕೆ ಯಾವ್ದರ ಬುನಾದಿ ಹಾಕ್ಬೇಕು ನೋಡಿ, ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಸಿ ಮತ್ತೆ ಡಾಟಾ ಬೇಸ್ ಹಾಗೆ ಊಪ್ಸ್ ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗಿರ್ಬೇಕು ನಾವು. ಇವೆಲ್ಲ ಇತ್ತು ಅಂತಂತಂದ್ರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು ಅದನ್ನ ನಾವು ಡೆವಲಪ್ ಮಾಡ್ಬೋದು, ಯಾವುದೇ ರೀತಿಯಾದಂತ ತೊಂದರೆ ನಮಗ್ ಬರೋದಿಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಗೆ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಬರಬೇಕು. ನಾವೇನ್ ಮಾಡ್ತೀವಿ, ಕೋಡ್ ನ ಬರ್ದ್ ಬಿಟ್ಟು ಬರ್ತೀವಿ, ಅದರಲ್ಲಿ ಏನ್ ಬರ್ದಾರೋ ಏನೋ ನಮ್ಗೆ ಏನು ಗೊತ್ತಿರೋದಿಲ್ಲ, ಅದು ಯಾಕೆ ಬರ್ದಾರ ಅನ್ನೋದು ಕೂಡ ನಮಗ್ ಗೊತ್ತಿರೋದಿಲ್ಲ. ಸೊ ಅದನ್ನ ಇವಾಗ ಇಲ್ಲಿ ಈ ಟೈಮಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು.
ಯಾವತರ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತಂದ್ರೆ, ಈಗ ಅದರದೇ ಆದಂತ ಸೈಟ್ಸ್ ಗಳಿರುತ್ತೆ, ಆ ಸೈಟ್ಸ್ ಗೆ ಹೋದ್ರೆ ಅಲ್ಲಿ ಕೆಲವು ಕ್ವೆಶನ್ಸ್ ನ ಕೊಟ್ಟಿರ್ತಾರೆ. ಸೊ ಅದ ಔಟ್ಪುಟ್ ಕೂಡ ಕೊಟ್ಟಿರ್ತಾರೆ, ಈ ತರ ಔಟ್ಪುಟ್ ಬರಬೇಕು ಅಂತ ಹೇಳಿ. ಸೊ ನಾವು ಅದಕ್ಕೆ ಲಾಜಿಕ್ ನ ಬರೀಬೇಕು. ಸೊ ಅವರು ವ್ಯಾಲ್ಯೂಯೇಟ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿದೆಯಾ ಇಲ್ಲ, ಅದು ಆನ್ಸರ್ ಔಟ್ಪುಟ್ ನಮ್ದು ಬರುತ್ತೋ ಇಲ್ಲೋ ಅಂತ ಹೇಳಿ ಆ ತರ ಒಂದು ಸೈಟ್ ಗೆ ಹೋಗಿ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಎಲ್ಲಿಗಿದೆ ಅಂತ ಹೇಳಿ ನೀವು ಪರೀಕ್ಷೆ ಮಾಡ್ಕೊಳ್ಬಹುದು. ಸೊ ನೀವು ಗೊತ್ತಾಗುತ್ತೆ ನೀವು ಎಲ್ಲಿ ಸ್ಟ್ಯಾಂಡ್ ಆಗ್ತೀರಾ ಅಂತ ಹೇಳಿ. ಸೊ ಅದರಿಂದ ನೀವು ನಿಮ್ಮ ಲಾಜಿಕಲ್ ಥಿಂಕಿಂಗ್ ನ ಹೆಚ್ಚು ಮಾಡ್ಕೊಳ್ಬಹುದು. ಸೊ ಈಗ ಲಾಜಿಕಲ್ ಥಿಂಕಿಂಗ್ ಬೇಸಿಕ್ ಸಿ ಪ್ರೋಗ್ರಾಮಿಂಗ್ ಗೊತ್ತಿತ್ತು ಅಂತಂದ್ರೆ ನೀವು ಎಲ್ಲಾ ತರದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನೀವು ಬರಿಬಹುದು, ಹಾಗೆ ನಿಮ್ಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಒಂದು ಹಿಡಿತ ಸಿಗುತ್ತೆ. ನೆಕ್ಸ್ಟ್ ಈಗ ನಿಮ್ಮ ಅಣ್ಣ ಅಥವಾ ಅಕ್ಕ ನಿಮ್ಗೆಲ್ಲ ಏನಿರುತ್ತೆ ಅಂತಂದ್ರೆ ತಲೆಯಲ್ಲಿ ಒಂದು ಮೂರು ಕೋರ್ಸ್ ಇರುತ್ತೆ, ಒಂದು ಜಾವಾ, ಒಂದು .NET ಹಾಗೆ ಟೆಸ್ಟಿಂಗ್. ಇವು ಮೂರೇ ನೀವು ಕೇಳಿರ್ತೀರಾ, ಹಾಗೆ ತುಂಬಾ ಹೆಚ್ಚಿನದಾಗಿ ಕೋರ್ಸ್ ಕೊಡೋದು ಕೂಡ ಈ ಮೂರು ಲ್ಯಾಂಗ್ವೇಜ್ ಅಂದ್ರೆ ಈ ಮೂರು ಇದ್ರ ಮೇಲೇನೆ. ಸೊ ಈ ಮೂರು ಕೂಡ ಬಿಟ್ಟು ಬೇರೆ ಇದಾವೆ. ಈಗಿರ ಇವಾಗಿನ ಟೈಮ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಮಾರ್ಕೆಟ್ ಅಲ್ಲಿ ಯಾವ್ದು ಅಪ್ಡೇಟೆಡ್ ಇದೆ, ಯಾವ್ದು ಜೂಮ್ ಅಲ್ಲಿ ಇದೆ ನೋಡಿ, ಆ ಒಂದು ಸ್ಕಿಲ್ಸ್ ನ ನಾವು ಕಲಿಬೇಕು. ಇವಾಗ ಪೈಥಾನ್ ಕೂಡ ಅಷ್ಟೇ, ಹೆಚ್ಚಿನ ಒಂದು ಬೇಡಿಕೆ ಇದೆ. ಹಾಗೆ ನಾವು ಟೂಲ್ಸ್ ಅಂದ್ರೆ ರಿಪೋರ್ಟಿಂಗ್ ಟೂಲ್ಸ್ ಅಂತ ಬರುತ್ತೆ, ಅದರಲ್ಲಿ ಕೂಡ ನಮ್ಗೆ ಹೆಚ್ಚಿನಾಗಿ ಒಂದು ಮಾರ್ಕೆಟ್ ಸಿಗುತ್ತೆ ಅಂದ್ರೆ ಹೆಚ್ಚೆಚ್ಚಾಗಿ ಕೆಲಸಗಳೆಲ್ಲ ಸಿಗ್ತಾ ಇದೆ ಈಗ. ಆಮೇಲೆ ಸ್ಯಾಪ್ ಅಂತ ಕೋರ್ಸ್ ಇದೆ. ಹಾಗೆ ನಿಮ್ಗೆ ಏನಾದ್ರು ಡಿಸೈನಿಂಗ್ ಎಲ್ಲ ಇಷ್ಟ ಇತ್ತು ಅಂತಂದ್ರೆ ನೀವು ಫ್ರಂಟ್ ಎಂಡ್ ಡೆವಲಪರ್ ಆಗ್ಬಹುದು, ವೆಬ್ ಡಿಸೈನಿಂಗ್ ಮಾಡ್ಕೊಳ್ಬಹುದು, ನಿಮ್ಗೆ ಸಾಕಷ್ಟು ಅವಕಾಶಗಳು ಇವಾಗ ಸಿಗುತ್ತೆ. ಸೊ ಅದಕ್ಕೆ ನೀವು ಬೇಸಿಕ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಈಗ ಬೇರೆ ಎಲ್ಲವನ್ನ ನೀವು ಮಾಡ್ಕೊಳ್ಬಹುದು. ಸೊ ಈ ತರ ನಿಮ್ಮ ಒಂದು ಸ್ಕಿಲ್ಸ್ ನ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂತಂದ್ರೆ, ಈಗ ನಿಮ್ ಕೈಯಲ್ಲಿ ಆಲ್ರೆಡಿ ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರಿದ್ದೀರಾ ನೋಡಿ, ನಿಮ್ಗೆ ಆಗ್ಲೇ ಪ್ರಾಜೆಕ್ಟ್ಸ್ ನಿಮ್ ಕೈಯಲ್ಲಿ ಇರುತ್ತೆ. ನೀವೇನ್ ಅಕಾಡೆಮಿಕ್ ಇಯರ್ ಅಲ್ಲಿ ಪ್ರಾಜೆಕ್ಟ್ಸ್ ನ ಮಾಡ್ತೀರಾ ನೋಡಿ, ಅದು ನಿಮ್ ಕೈಯಲ್ಲಿ ಆಗ್ಲೇ ಇರುತ್ತೆ. ನನ್ಗೆ ಗೊತ್ತು ಹೆಚ್ಚಿನದಾಗಿ ಪ್ರಾಜೆಕ್ಟ್ಸ್ ಯಾರು ಓನ್ ಆಗಿ ಮಾಡೋದಿಲ್ಲ, ಅವರು ಎಲ್ಲರೂ ದುಡ್ಡು ಕೊಟ್ಟು ಮಾಡಿಸೋಂತಾರೆ. ಸೊ ನಾನು ಕೂಡ ಹಂಗೆ ಮಾಡಿಸಿದ್ದೆ ದುಡ್ಡು ಕೊಟ್ಟು. ಈಗ ಅನ್ಸುತ್ತೆ ನನ್ಗೆ ಹೊರಗಡೆ ಬಂದ್ಮೇಲೆ ಅವ್ರು ಏನಷ್ಟು ಮಾಡ್ಕೊಟ್ಟಿಲ್ಲ, ಇದನ್ನ ನಾನೇ ಮಾಡ್ಬೋದಾಗಿತ್ತು ಅಂತ ಹೇಳಿ. ಸೊ ಎಲ್ರಿಗೂ ಕೆಲಸ ಸಿಕ್ಕಿ ನಾವು ಅನಲೈಸ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಈಗ ನಿಮ್ಮ ಕೈಯಲ್ಲಿ ಪ್ರಾಜೆಕ್ಟ್ ಇದೆ. ಸೊ ನೀವು ಅದನ್ನ ನೋಡಿ ಅವ್ರು ಏನ್ ಬರ್ದಿದ್ದಾರೆ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು. ಎಲ್ಲಾ ಸಾಫ್ಟ್ವೇರ್ ಸ್ಟೂಡೆಂಟ್ಸ್ ಅವ್ರಿಗೆ ಅಂದ್ರೆ ಎಲ್ಲಿ ಸಾಫ್ಟ್ವೇರ್ ವರ್ಕ್ ಮಾಡ್ತಾ ಇರೋರಿಗೆ ಡೀಬಗ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಸೊ ಡೀಬಗ್ ಮಾಡಿ, ಏನ್ ಬರ್ದಿದ್ದಾರೆ ಅಂತ ಅನಲೈಸ್ ಮಾಡಿ, ಈ ಲೈನ್ ಯಾಕೆ ಬರ್ದಿದ್ದಾರೆ ಅಂತ ಕ್ವಶನ್ ಮಾಡಿ. ಅಟ್ಲೀಸ್ಟ್ ನೀವು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಪ್ರಾಜೆಕ್ಟ್ ಮಾಡ್ತಿರ್ತಿರಲ್ಲ ಅವ್ರ ಹತ್ರ ಹೋಗಿ ಕೇಳ್ಬಹುದು, ನಿಮ್ಗೆನ ಚಾನ್ಸ್ ಇದೆ, ನೀವಿನ ಸ್ಟೂಡೆಂಟ್. ಸೊ ಆ ಒಂದು ಲೆವೆಲ್ ಅಲ್ಲಿ ನೀವೆಲ್ಲರೂ ಕೇಳಿ ಕ್ವಶನ್ ಮಾಡ್ಕೊಂಡು ನಿಮಗೆ ನೀವು ಆನ್ಸರ್ ನ ಪಡ್ಕೊಳ್ಬಹುದು. ಚೆನ್ನಾಗಿ ಡೀಬಗ್ ಮಾಡಿ, ಏನ್ ಬರ್ದಿದ್ದಾರೆ ಅಂತ ನೋಡಿ, ಇಲ್ಲಿ ಇದನ್ನ ನೀವು ಸ್ವಲ್ಪ ಚೇಂಜ್ ಆಲ್ಟರ್ ಮಾಡಿ ನೋಡಿ ಏನಾಗುತ್ತೆ ಅಂತ ಹೇಳಿ. ಸೊ ಇದೆಲ್ಲ ನೀವು ಪ್ರಾಜೆಕ್ಟ್ ಹಾಗೆ ನಿಮ್ಗೆ ಬೇಸಿಕ್ ಹಾಗೆ ನೀವು ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಚೆನ್ನಾಗಿದ್ರಿ ಅಂತಂದ್ರೆ ನೀವೇ ಹೊರಗಡೆ ಈಗ ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿ ಬರುತ್ತೆ, ಅಂದ್ರೆ ಹೊರಗಿನ ಪ್ರಾಜೆಕ್ಟ್ಸ್ ನ ತಗೊಂಡು ನಾವು ಮಾಡೋಂಥದ್ದು. ಸೊ ಆತರದ್ದು ಮಾಡ್ಕೊಳ್ಬಹುದು. ಅವ್ರು ನಮ್ಗೆ ಅಂದ್ರೆ ಎಲ್ಲ ನಾವು ಚೆನ್ನಾಗಿ ಮಾಡಿಕೊಟ್ರೆ ಅವ್ರು ನಮ್ಗೆ ಪೇ ಕೂಡ ಮಾಡ್ತಾರೆ. ಸೊ ಈ ತರದ್ದೆಲ್ಲ ಇದೆ. ಸೊ ಇದಕ್ಕೆ ನಾವು ಫಸ್ಟ್ ಇವೆಲ್ಲ ಕಲ್ತ್ಕೊಂಡಿರ್ಬೇಕು. ಈಗೊಂದು ಒಳ್ಳೆ ಟೈಮ್ ಇದೆ, ಯೂಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ನೀವೀಗ ಫ್ರೆಂಡ್ಸ್ ಇರ್ತೀರಾ, ಒಂದ್ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಇರ್ತೀರಾ. ಸೊ ನೀವೆಲ್ಲ ಸೇರ್ಕೊಂಡು ಪ್ರಾಜೆಕ್ಟ್ ಮಾಡಿ ಅಥವಾ ನಿಮ್ಗೆ ಮಿನಿ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತಾರಲ್ಲ ಸಿಕ್ಸ್ತ್ ಸೆಮ್ ಅಲ್ಲಿ, ಅದನ್ನ ಈಗ ಡೆವಲಪ್ ಮಾಡಿ. ಏನು ಯಾಕೆ ಬಂದಿಲ್ಲ, ನೀವು ಫ್ರೆಂಡ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ಬೋದು, ಇನ್ನ ನಿಮ್ಗೆಲ್ಲ ಟೈಮ್ ಇದೆ. ಸೊ ಈ ತರದ್ದು ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು. ಹಾಗೆ ಇವಾಗ ಕೋರ್ಸ್ ಎಲ್ಲ ಮುಗಿಸಿ ಜಾಬ್ ಹುಡುಕ್ತಾ ಇರೋರು ಅಂತವ್ರು ಇರ್ತೀರಲ್ಲ, ನೀವು ಕೂಡ ಡೆವಲಪ್ ಮಾಡ್ಬೋದು ಪ್ರಾಜೆಕ್ಟ್ಸ್ ನ. ಸಿಗುತ್ತೆ ನೋಡಿ, ಎಷ್ಟಕ್ಕೊಂದು ಐಡಿಯಾ ಸಿಗುತ್ತೆ ಇವಾಗ ಹುಡುಕಿದ್ರೆ. ಸೊ ನೀವು R&D ವರ್ಕ್ ಮಾಡಿ, ಸರ್ಚ್ ಮಾಡಿ, ಎಲ್ಲ ಸಿಗುತ್ತೆ. ಸೊ ನೀವು ಅದನ್ನ ಡೆವಲಪ್ ಮಾಡ್ಕೊಂತ ಹೋಗ್ರಿ. ಸೊ ನಿಮ್ಗೆ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಒಂದ್ಸತಿ ಭಾಷೆ ಮೇಲೆ ಹಿಡ್ತ ಬಂತು ಅಂತಂದ್ರೆ ನೀವು ಇಂಟರ್ವ್ಯೂ ನ ಕ್ರ್ಯಾಕ್ ಮಾಡಬಹುದು, ನೆಕ್ಸ್ಟ್ ಇಂಟರ್ವ್ಯೂ ನ ನೀವು ಕ್ರ್ಯಾಕ್ ಮಾಡಬಹುದು. ಹಾಗೆ ಇನ್ನ ಒಂದ್ ವರ್ಷ ಟೈಮ್ ಇದೆ, ನೆಕ್ಸ್ಟ್ ಇಯರ್ ಪಾಸ್ ಔಟ್ ಆಗ್ತಾ ಇರೋರಿಗೆ ನಿಮ್ಗೆ ಇನ್ನ ಟೈಮ್ ಇದೆ. ಸೊ ನಿಮ್ಗೆ ಇನ್ನ ಇವಾಗ ಎಲ್ಲವನ್ನ ತಿಳ್ಕೊಳ್ಳೋಕೆ ಇನ್ನ ಒಂದ್ ವರ್ಷ ಟೈಮ್ ಇದೆ. ಸೊ ನೀವು ಪ್ರಿಪೇರ್ ಆಗಿರ್ಬೋದು ಈ ಮುಂದೆ ಇರುವಂತ ಯುದ್ಧಕ್ಕೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ನಮ್ಮ ಇಂಗ್ಲಿಷ್, ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಚೆನ್ನಾಗಿರ್ಬೇಕು ಅಂತಂದ್ರೆ ಒಬ್ಬೊಬ್ರಿಗೆ ಎಲ್ಲ ಇರುತ್ತೆ, ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲ ಸೂಪರ್ ಆಗಿರುತ್ತೆ, ಆದ್ರೆ ಅವ್ರಿಗೆ ಕಮ್ಯುನಿಕೇಟ್ ಮಾಡಿರುವಂತ ವೇ ಬರ್ತಾ ಇರೋದಿಲ್ಲ. ಸೊ ಅಂತವ್ರಿಗೆ ಇವಾಗ ಇಂಗ್ಲಿಷ್ ನ ಡೆವಲಪ್ ಮಾಡ್ಕೊಳ್ಬಹುದು, ನೀವೊಂದು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಮನೇಲಿ ಇಟ್ಕೊಂಡು. ನೆಕ್ಸ್ಟ್ ಬರೋದು ಆಪ್ಟಿಟ್ಯೂಡ್. ಸೊ ಅದೇನ್ ಬುಕ್ ಬರುತ್ತೆ ನೋಡಿ, RS ಅಗರ್ವಾಲ್, ಅದೆಲ್ಲ ತಗೊಂಡೇನೋ ಸಾಲ್ವ್ ಮಾಡ್ತಾ ಇರ್ತೀರಲ್ಲ. ಸೊ ಅದನ್ನ ಸಾಲ್ವ್ ಮಾಡಿ, ಇಲ್ಲ ಅಂತಂದ್ರೆ ಗೂಗಲ್ ಅಲ್ಲೇ ಹುಡುಕಿ ಸಿಗುತ್ತೆ, ಅದರದ್ದೆಲ್ಲ ಸಾಲ್ವ್ ಮಾಡ್ಕೊಂತ ಬನ್ನಿ. ಸೊ ಅವೆಲ್ಲ ಸಾಲ್ವ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕ್ರ್ಯಾಕ್ ಮಾಡ್ಬೋದು. ಇವಾಗೆಲ್ಲ ಯೂಟ್ಯೂಬ್ ಯುಗ, ಯೂಟ್ಯೂಬ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ ನಿಮ್ಮ ಆಪ್ಟಿನ ಅವ್ರು ಯಾವ ತರ ಸಾಲ್ವ್ ಮಾಡಿದ್ದಾರೆ ಕ್ವಿಕ್ ಆಗಿ ಅಂತ ಎಲ್ಲ ನೋಡಿ. ಸೊ ನಿಮ್ಗೆ ಅಲ್ಲಿ ಸಿಗುತ್ತೆ, ಹೆಚ್ಚಿನದಾಗಿ ನೀವು ಮಾಡ್ಬೋದು.
ಈಗ ಕಾಲೇಜ್ ಅಲ್ಲಿನೇ ಪ್ಲೇಸ್ಮೆಂಟ್ ಎಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ನಿಮ್ಮ ಕ್ಲಾಸ್ ಅವರು ಅಥವಾ ನಿಮ್ಮ ಕಾಲೇಜ್ ಅಲ್ಲಿ ಇರೋರಷ್ಟೇ ಕಾಂಪಿಟೇಟರ್ಸ್. ಆದ್ರೆ ನೀವು ಒಂದ್ಸತಿ ಔಟ್ ಆಯ್ತು ಅಂತಂತಂತಂದ್ರೆ ನಿಮ್ಗೆ ಕಾಂಪಿಟೇಟರ್ಸ್ ತುಂಬಾ ಜನ ಆಗ್ತಾರೆ. ಬೇರೆ ಕಾಲೇಜಸ್, ಬೇರೆ ಊರು, ಎಷ್ಟು ಜನ ಆ ಒಂದು ವರ್ಷ ಪಾಸ್ ಔಟ್ ಸ್ಟೂಡೆಂಟ್ಸ್ ಆಗಿ ಪಾಸ್ ಔಟ್ ಇರ್ತಾರೆ ನೋಡಿ, ಅವರೆಲ್ಲರೂ ನಿಮ್ಮ ಒಂದು ಕಾಂಪಿಟೇಷನ್ಗೆ ಬರ್ತಾರೆ. ಸೊ ಅದಕ್ಕೆ ನೀವು ಸ್ಪೆಷಲ್ ಆಗಿದ್ರೆ ಮಾತ್ರ, ಸ್ಪೆಷಲ್ ಸ್ಕಿಲ್ಸ್ ನಿಮ್ಮಲ್ಲಿ ಇದ್ರೆ ಮಾತ್ರ ನಿಮ್ಮನ್ನ ಹೈಯರ್ ಮಾಡ್ಕೊಳ್ಳೋಂತ ಚಾನ್ಸಸ್ ಹೆಚ್ಚಿರುತ್ತೆ. ನೀವು ಎಲ್ಲರಲ್ಲಿ ಒಬ್ಬರಾದ್ರೆ ನೀವು ಶೈನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗಿನ ಒಂದು ಟೈಮಲ್ಲಿ ನೀವೊಂದು ಎಲ್ಲರಕ್ಕಿಂತ ಭಿನ್ನವಾಗಿರ್ಬೇಕು. ನಿಮ್ಮಲ್ಲಿ ಒಂದು ಸ್ಪೆಷಲ್ ಸ್ಕಿಲ್ ಇತ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಕೆಲಸ ಸಿಗುತ್ತೆ. ಹೆಚ್ಚಿಗೆ ಹೆದರ್ಕೋಬೇಡಿ, ಅಕ್ಕ ಏನೇನೋ ಹೇಳ್ಬಿಟ್ರಿ ಅಲ್ಲ, ನಮ್ಗೆ ಭಯ ಆಗುತ್ತೆ ಅಂತ ಹೇಳಿ. ಸೊ ಟೈಮ್ ಸ್ಟಿಲ್, ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ನೀವಿನ್ನ ಈಗ ಟ್ರೈ ಮಾಡ್ಬೋದು, ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಇಷ್ಟು ದಿವಸ ಆಗಿರೋಂತ ತಪ್ಪೆಲ್ಲ ಬಿಟ್ಬಿಡಿ, ಅದೊಂದು ಕಾಲೇಜ್ ಟೈಮು, ಎಂಜಾಯ್ ಮಾಡ್ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಸೊ ನಾವು ಕೂಡ ಹಂಗೆ ಮಾಡಿದೀವಿ. ಈಗ ಈಗ ಒಂದು ಅಂದ್ರೆ ನಾವು ಒಂದು ಸ್ಟೇಬಲ್ ಆಗಿ ನಿಂತ್ಕೊಂಡ್ಮೇಲೆ ನಾವು ಬೇರೆಯವ್ರಿಗೆ ಹೇಳುವಂತದ್ದು ನನ್ಗೀಗ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಆ ಒಂದು ಟೈಮಲ್ಲಿ ನಾನು ಅದೇ ತಪ್ಪು ಮಾಡಿದ್ದೀನಿ. ನಮ್ಮ ಮನೇಲೆಲ್ಲ ಹೇಳ್ತಾ ಇದ್ರು ಓದ್ಕೊಳ್ಳಿ 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 ಅಂತ, ಏನ್ ಇವ್ರು ಅದನ್ನೇ ಹೇಳ್ತಾರೆ ಯಾವಾಗ್ಲೂ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಈಗ ಗೊತ್ತಾಗ್ತಾ ಇದೆ, ಅವಾಗ ಓದಿದ್ರೆ ನನ್ ಕೋರ್ಸ್ ಮಾಡ್ಬೇಕಾಗಿರ್ಲಿಲ್ಲ, ಕೆಲ್ಸಕ್ಕೆ ಜಾಸ್ತಿ ಕಷ್ಟ ಪಡ್ಬೇಕಾಗಿರ್ಲಿಲ್ಲ ಅಂತ ಹೇಳಿ. ಸೊ ನೋಡಿ, ಪ್ಲೇಸ್ಮೆಂಟ್ ಆಗಿರ್ಲಾರ್ದೆ ಇರೋರು ಕೂಡ ಏನು ಹೆಚ್ಚಿಗೆ ಫೀಲ್ ಆಗಕ್ ಹೋಗ್ಬೇಡಿ. ಯಾರು ಪ್ಲೇಸ್ಮೆಂಟ್ ಆಗಿರ್ತಾರೆ ನೋಡಿ, ಅವ್ರದ್ದು ಒಂಥರ ಹೋಗುತ್ತೆ. ಯಾರು ಪ್ಲೇಸ್ಮೆಂಟ್ ಆಗಿಲ್ಲ ನೋಡಿ, ನಿಮ್ಗಿನ್ನ ಹೆಚ್ಚೆಚ್ಚು ಅವಕಾಶಗಳು ಸಿಗುತ್ತಾ ಹೋಗುತ್ತೆ. ನೀವು ಚೆನ್ನಾಗಿ ಕಲ್ತ್ಕೊಂಡ್ರು, ನೀವು ಚೆನ್ನಾಗಿ ಹೋದ್ರೆ ಅವ್ರಿಗಿನ್ನ ಹೆಚ್ಚು ಸ್ಯಾಲ್ರಿ ನೀವು ತಗೊಳ್ಬಹುದು. ಹಾಗೆ ನೀವು ಹೆಚ್ಚು ಹೆಚ್ಚು ಜಂಪ್ ಮಾಡ್ಕೊಂತ ಹೋಗ್ಬೋದು. ನೀವು ಕೇಳಿರ್ಬೋದು, ಅವರು ಒಂದು ಯಾರೋ ಒಂದು ಎಕ್ಸ್ ವೈ ಝಡ್ ಕಂಪ್ನಿಗೆ ಸೆಲೆಕ್ಟ್ ಆಗಿದಾರೆ ಅಂತ ಅನ್ಕೊಳ್ಳಿ, ಅವ್ರು ಇನ್ನ ಅಲ್ಲೇ ಇರ್ತಾರೆ. ನೀವಾಗ್ಲೇ 4 ಕಂಪ್ನಿ ಚೇಂಜ್ ಮಾಡಿ ನಿಮ್ಮ ಹೈಕ್, ನಿಮ್ಮ ಸ್ಯಾಲ್ರಿ ಕೂಡ ಜಾಸ್ತಿ ಆಗಿರುತ್ತೆ ಆಗ್ಲೇ. ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಹೇಳಿ ಕೊರಗಬೇಡಿ. ಈ ಒಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ಲೇಸ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಕೂಡ ದುಡ್ಡು ಬೇಕು, ಕಂಪನೀಸಿಗೆ ಕೂಡ. ಸೊ ಈ ಒಂದು ಟೈಮ್ ಅಲ್ಲಿ ಮಾಸ್ ರೆಕ್ರೂಟ್ಮೆಂಟ್ ಮಾಡೋದಿಲ್ಲ. ಅವರು ಕ್ರೀಮಿ ಲೇಯರ್ ಅಂತಂದ್ರೆ ಯಾರು ತುಂಬಾ ಚೆನ್ನಾಗಿರ್ತಾರ ನೋಡಿ, ಕ್ಲಾಸ್ ಅಲ್ಲಿ ಎಲ್ಲ ಅವರೇ ಓನ್ ತಿಳ್ಕೊಂಡು ಬರಿತಾ ಇರ್ತಾರ ನೋಡಿ, ಅಂತವ್ರಿಗೆ ಒಂದು ಹೆಚ್ಚು ಆದ್ಯತೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಮಾಸ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಆವರೇಜ್ ಸ್ಟೂಡೆಂಟ್ಸ್ ಆಗದೇ ಇಲ್ಲ ಅದರಲ್ಲಿ. ಸೊ ನೀವು ಹೆಚ್ಚು ಹೆಚ್ಚಾಗಿ ಸ್ಕಿಲ್ಡ್ ಆಗಿದ್ರೆ ಮಾತ್ರನೇ ನೀವು ಹೊರಗಡೆ ಕೆಲಸ ಮಾಡಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಈ ಒಂದು ಟೈಮ್ ಅಲ್ಲಿ ಸ್ಪೆಷಲಿ. ಜಾಸ್ತಿ ಇವತ್ತು ಏನೋ ಹೇಳಲ್ಲ ಅಕ್ಕ ಅಂತ ಎಲ್ಲ ಅನ್ಕೋಬೇಡಿ. ಸೊ ಇದು ನಿಮ್ಗೆಲ್ಲ ಯೂಸ್ ಆಗ್ಲಿ. ಇವಾಗ ಈಗಿನ ಒಂದು ಟೈಮ್ನ ನೀವು ಹೆಚ್ಚಿನದಾಗಿ ಯೂಸ್ಫುಲ್ ಆಗಿ ಮಾಡ್ಕೊಳ್ಳಿ. ಮುಂದೆ ಯಾವ ತರ ಇರುತ್ತೆ ಸಿಚುವೇಶನ್ಸ್ ಅಂತ ನಾನು ಹೇಳೋದಕ್ಕೆ ಈ ಒಂದು ವಿಡಿಯೋನ ಮಾಡಿದೆ ಅಷ್ಟೇ. ನಾನು ಒಬ್ಳು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಅಂದ್ರೆ ಇವಾಗ ಓದಿ ಬಂದಿರೋಳಾಗಿ ನಿಮ್ಗೆಲ್ಲ ಹೇಳ್ಬೇಕು ಅಂತ ಅನಿಸ್ತು. ಸೊ ಹೇಳ್ದೆ. ಯಾರು ಏನ ಫಿಲಾಸಫಿ ಕೊಟ್ರಿ ಇವರು ಅಂತ ಎಲ್ಲ ಏನ್ ಅನ್ಕೊಳ್ಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೊಂದು ಮಾತು, ಈಗ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಮ್ಮ ಮನೆಯವರು ಅಥವಾ ನಮ್ಮ ಫ್ಯಾಮಿಲಿ ಅನ್ನೋಕ್ಕಿಂತ ಬಂದು ನಮ್ಮ ರಿಲೇಟಿವ್ಸ್ ಅಕ್ಕಪಕ್ಕದವರ ಹಾವಳಿನೇ ಜಾಸ್ತಿ. ಇಂಜಿನಿಯರಿಂಗ್ ಮುಗಿತಲ್ವ, ಕೆಲಸ ಸಿಕ್ತಾ, ಏನ್ ಮಾಡ್ತಾ ಇದಾರೆ ನಿಮ್ಮ ಮಕ್ಕಳು ಅಂತ ಎಲ್ಲ ಕೇಳೋದ್ ಜಾಸ್ತಿ. ಸೊ ಯಾರು ದಯವಿಟ್ಟು ಈ ತರದೆಲ್ಲ ಕೇಳಿ ಅವ್ರಿಗೆ ಹಿಂಸೆ ಮಾಡಬೇಡಿ ಈ ಒಂದು ಟೈಮ್ ಅಲ್ಲಿ. ನೀವೂ ಅಷ್ಟೇ, ಏನ್ ತಲೆ ಕೆಡಿಸ್ಕೊಳ್ಬೇಡಿ ಆಯ್ತಾ. ಕೇಳಿದ್ರೆ ಆಯ್ತು, ಅದೊಂದು ಕೇಳೋದು ವಾಡಿಕೆ ಆಯ್ತಾ. ನೀವೆಲ್ಲ ಈ ಮನೆಗೆ ಬಂದ ತಕ್ಷಣ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ನೋಡಿ, ಅದೇ ರೀತಿಯಾಗಿ ಓದ್ ಮುಗಿದ ತಕ್ಷಣ ಕೆಲಸ ಸಿಗ್ತಾ, ಏನ್ ಮಾಡ್ತಾ ಇದಾರೆ ಅಂತ ಕೇಳೋದು. ಸೊ ನೀವು ಕೂಡ ಏನ್ ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ನಿಮ್ಮಲ್ಲಿ ನೀವು ಕಾನ್ಫಿಡೆಂಟ್ ಆಗಿರಿ. ಸೊ ಈ ಒಂದು ಟೈಮ್ನ ನೀವು ಸಕ್ಸಸ್ಫುಲ್ ಆಗಿ ಎದುರಿಸ್ಬೋದು, ಹಾಗೆ ನೀವು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು. ಸೊ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನನಗೆ ಗೊತ್ತಿರೋಂತ ಕೆಲವು ಟಿಪ್ಸ್, ಕೆಲವು ಸಜೆಷನ್ಸ್ ನ ನಿಮಗೆ ಕೊಟ್ಟೆ. ಸೊ ಇದರಿಂದ ಯೂಸ್ಫುಲ್ ಆಗಿರ್ಬೋದು ತುಂಬಾ ಜನಕ್ಕೆ. ಸೊ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತಂತಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡಿ. ಸೊ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.